ಸ್ನೇಹಿತರೆ ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಜಯಶ್ರೀ ಟಾಕೀಸ್ ಅಂತ ಇತ್ತು ಚಾಮರಾಜಪೇಟೆಯಲ್ಲಿ ಅವರು ಬಬ್ರುವಾನ ಮಾಡಬೇಕು ಅಂತ ಡೇಟ್ ಇತ್ತು ಅದೇನಾಗೋಯ್ತು ಕಾರಣದಿಂದ ಬಬ್ರುಹಾನ ನಿಂತೋಯ್ತು ಫ್ಲಾಪ್ ಸಬ್ಜೆಕ್ಟ್ ತಗೊಂಡು ನಾವು ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಒಂದು ಪ್ರಶ್ನೆ ಇರ್ತದ್ರು ಇವತ್ತು ಯಾರು ಜೀವಂತವಾಗಿಲ್ಲದೇ ಇರೋದ್ರಿಂದ ಇದನ್ನ ಓಪನ್ ಆಗಿ ಹೇಳ್ತಾ ಇದ್ದ ಯಾವತ್ತೂ ಉದ್ವೇಗೊಳಗಾದವ್ರಲ್ಲ ನಾನು ಅನೇಕ ಸಂದರ್ಭದಲ್ಲಿ ಸರಿಸುಮಾರು ಎಪ್ಪತ್ತೆರಡರಿಂದ ಅವರ ಜೀವನದ ಇದುವರೆಗೂ ಕೊನೆಯವರೆಗೂ ನಾನು ಆಲ್ಮೋಸ್ಟು ಅವ್ರನ್ನ ಬಹಳ ಹತ್ತಿರದಿಂದ ಬದಲವರಲ್ಲಿ ನಾನು ಒಬ್ಬ ಆಗಿದ್ದೀನಿ ಯಾವತ್ತೂ ಉದ್ರೇಕ ಆಗ್ತಿರಲಿಲ್ಲ ಅವರು ಯಾವತ್ತೂ ಅವರಲ್ಲಿ ಉತ್ಪ್ರೇಕ್ಷೆ ಇಲ್ಲ ಈ ಥರದ ಸಮಾರಂಭಗಳಲ್ಲಿ ಪದ್ಮಶ್ರೀ ಕೊಟ್ಟರು ಅವ್ರಿಗೆ ಪದ್ಮಭೂಷಣ ಕೊಟ್ಟರು ಎಂಥೆಂಥದೋ ಅವಾರ್ಡ್ಗಳು ಕೊಟ್ಟರು ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಕೊಟ್ಟರು ಕೆಂಟಿಗೆ ಅವಾರ್ಡ್ ಕೊಟ್ಟರು ಅವ್ರನ್ನ ನಾವು ಮನೆಯಲ್ಲಿ ನೋಡ್ತಾ ಇರ್ತಿದ್ವಲ್ಲ ಯಾವತ್ತೂ ಅವರು ಉದ್ವೇಗಗೊಂಡವರೇ ಅಲ್ಲ ಬಹಳ ಒಂದು ಸಮಚಿತ್ತವಾಗಿ ಸಮಾಧಾನವಾಗಿ ಆ ಒಂದು ಆಗಲಿ ಅವರ ಹಾವ ಭಾವಗಳಲ್ಲಿ ನನಗೊಂದು ಅವಾರ್ಡ್ ಬಂದಿದೆ ಇವತ್ತು ಫಂಕ್ಷನ್ನು ನಾಳೆ ಫಂಕ್ಷನ್ನು ನಾನು ಹೋಗಬೇಕು ಅದೊಂದು ಮನುಷ್ಯನಿಗೆ ಒಂದು ಗತ್ತು ಬರುತ್ತೆ ತನಗೆ ಗೊತ್ತಿಲ್ಲದಿರೇ ಅದು ಗತ್ತು ಅನ್ನೋಕ್ಕಿಂತಲೂ ಗತ್ತು ಒಂದು ಒಂದು ನಾಲ್ಕು ಜನ ಸೇರಿ ನನ್ನ ಬಟ್ಟಂಗಿಗಳ ಥರ ಹೊಗಳುತ್ತಾ ಇದ್ದರೆ ನಮಗದು ನಮ್ಮದೇ ಆದಂಥ ಒಂದು ಅದನ್ನು ಬರುತ್ತೆ ಆ ಥರದ ಕಿಂಚಿತ್ತು ನಾನು ನೋಡಿಲ್ಲ ನಾನು ಅಲ್ಲ ನಾನು ಹೊಗಳುತ್ತಾ ಇಲ್ಲ ಏನೂ ಇಲ್ಲ ಒಂದು ವಜ್ರಾನ ವಜ್ರ ಅಂತ ನಾನು ಹೇಳಲೇಬೇಕು ಅದನ್ನು ನಾನೊಂದು ಕಲ್ಲು ಸಾಧಾರಣ ಕಲ್ಲು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ನಾನು ಕ್ಲೋಸಾಗಿ ನೋಡಿದೆ ಆ ದಾವಣಗೆರೆ ಇವೆಲ್ಲ ಫಂಕ್ಷನು ಸಂಪತ್ತಿಗೆ ಸವಾಲು ಇವಕ್ಕೆಲ್ಲ ಹೋದರೆ ಏನೊಂದು ಸಣ್ಣ ರೂಮ್ನಲ್ಲಿ ಒಂದು ಹದಿನೈದು ಜನ ಮಲ್ ಇವರು ಅಲ್ಲೇ ಮಲಗೋರ ಜೊತೆಯಲ್ಲಿ ಫಂಕ್ಷನ್ ಇವರು ಇವರೇ ಮೇನ್ ಕೇಂದ್ರ ಬಿಂದು ಇವ್ರನ್ನ ಇಟ್ಕೊಂಡು ಊರಲ್ಲೆಲ್ಲ ಮೆರವಣಿಗೆ ಆಗುತ್ತೆ ಆ ಕಾಲಕ್ಕೆ ಹದಿನೈದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರ್ತಾರೆ ಇಡೀ ಊರಲ್ಲಿ ಎಲ್ಲ ವಹಿವಾಟುಗಳು ಬಂದಾಗ್ಬಿಟ್ಟಿರ್ತವೆ ಎಲ್ಲರೂ ಬಂದು ಈ ರಸ್ತೆಗಳಲ್ಲಿ ನಿಂತ್ಕೊಂಡು ಇರ್ತಾರೆ ಈ ಒಂದು ದೇವ್ರ ಜಾತ್ರೆ ನೋಡಿದಂಗೆ ಅಂಥ ಟೈಮ್ನಲ್ಲಿ ಇವರು ಹದಿನೈದು ಇಪ್ಪತ್ತೈದು ಜನ ಮಧ್ಯೆ ಇದ್ದು ಬೆಳಗಿನ ಜಾವ ಎದ್ದು ಮೂರುವರೆ ನಾಲ್ಕು ಗಂಟೆಗೆ ಅವ್ರದ್ದೇ ಆದಂಥ ಒಂದು ಶಿಸ್ತಿದೆ ಆ ವ್ಯಾಯಾಮ ಆಮೇಲೆ ಆಮೇಲೆ ಯೋಗ ಕಲ್ತರು ಮಹಾಪುರುಷ ಆತ ನಾನು ನೋಡ್ತಿರೋಂಗೆ ನಾವು ಹುಡುಗರು ನಾವು ಕಲಿಲ್ಲಲ್ಲ ಅವ್ರ ಜೊತೆ ಅವರು ಯೋಗ ಕಲ್ತರು ಅವ್ರು ಇಂಗ್ಲೀಷ್ ಮಾತಾಡೋದು ಕಲ್ತರು ಯಾವುದೋ ಒಂದು ಪಿಕ್ಚರ್ನಲ್ಲಿ ಇಂಗ್ಲೀಷ್ ಇದು ಮಾಡಬೇಕು ಅಂತೇಳಿ ಇಂಗ್ಲೀಷ್ ಮಾತಾಡೋದು ಕಲ್ತರು ಒಳ್ಳೆ ವೀಣೆ ಬಾರಿಸೋರು ಒಳ್ಳೆಯ ಸಂಗೀತಗಾರ ಅದ್ರ ಬಗ್ಗೆ ನಾವೇನು ಹೇಳಬೇಕಾದಿಲ್ಲ ನಮಗೆ ಹೇಳೋಕ್ಕೆ ಆ ಒಂದು ಯೋಗ್ಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಒಳ್ಳೆಯ ಸಂಗೀತ ಪ್ರಾಕ್ಟೀಸ್ ಮಾಡೋರು ಸಮಯ ಸಿಕ್ಕಾಗೆಲ್ಲ ಅತ್ಯಂತ ಕ್ರಮಬದ್ಧವಾದಂತಹ ಶಿಸ್ತಿನ ಒಂದು ಜೀವನ ಅವ್ರದ್ದು ಒಳ್ಳೆಯ ಆಹಾರ ಸೇವಿಸೋರು ಬಹಳ ತೃಪ್ತಿಯಾಗಿ ಸೇವಿಸೋರು ಒಬ್ಬರೇ ಸೇವಿಸ್ತಾ ಇರಲಿಲ್ಲ ಯಾವಾಗ್ಲೂ ಇರೋರನ್ನೆಲ್ಲ ಕರೆಯೋರು ಶೂಟಿಂಗ್ಗಳಾದರೆ ಎಲ್ಲರೂ ಡೈರೆಕ್ಟ್ರು ಕ್ಯಾಮ್ರಾಮನು ಅವರು ಇವರು ಸಹ ಕಲಾವಿದರುಗಳು ಯಾರು ಸಿಕ್ಕಿದ್ರು ಅವರೆಲ್ಲ ಕರೆಯೋರು ರಾಜ್ಕುಮಾರ್ ಅವ್ರನ್ನ ಅಕಸ್ಮಾತ್ ಯಾರಾದರೂ ಊಟಕ್ಕೆ ಮನೆಗೆ ಕರೆದ್ರೆ ಅವ್ರ ಜೊತೆ ಕನಿಷ್ಠ ಐದು ಹತ್ತು ಜನ ಎಕ್ಸ್ಟ್ರಾ ಬಂದೇ ಬರೋರು ಒಂದಿ ಮಾದಿಗರು ಮಾ ಇವರು ಅಂತ ಹೇಳ್ತಾರಲ್ಲ ರಾಜರಿಗೆ ಜೊತೆಯಲ್ಲಿರಬೇಕು ಅಂತ ಅದು ಅಂದರೆ ಆ ಥರ ಅವರು ಅವರು ಒಂದು ಕ್ಷಣವೂ ಅವರು ಪರ್ಸ್ನಲ್ ಪರ್ಸ್ನಲ್ಲಾಗಿ ಇರ್ತಾಯಿದ್ದು ಕ ಕಮ್ಮಿ ಅನ್ನೋ ಇರಲ್ಲ ಯಾವತ್ತೂ ಇರಲಿಲ್ಲ ಅವ್ರಿಗೆ ಅದು ಕಮ್ಮಿ ಪರ್ಸ್ನಲ್ ಇದ್ದಿದ್ದು ಅವರು ಅದಾಗಲೂ ಜನಗಳ ಮಧ್ಯೆ ಇರಬೇಕು ಅದು ಅವರ ಒಂದು ಬಳಗ ಇರಬೇಕು ಯಾರಾದರೂ ಅಯ್ಯೋ ಅಂದರೆ ತಕ್ಷಣ ಅವ್ರಿಗೇನಾದರೂ ಒಂದು ಸಹಾಯ ಮಾಡಬೇಕು ಯಾರೋ ಕಲಾವಿದ್ರಿಗೆ ಪಾರ್ಟ್ಗಳು ಸಿಕ್ಕಿಲ್ಲ ನಮ್ಮ ಪಿಕ್ಚರ್ಗಳು ಪಾರ್ಟ್ ಕೊಡಬೇಕು ಅವ್ರಿಗೆ ಹಣ ಕೊಡಿಸ್ಬೇಕು ಬೇಕಾದ್ರೆ ನನಗೆ ಕಮ್ಮಿ ಕೊಡಿ ಅವ್ರಿಗೇನೋ ಒಂದು ಸ್ವಲ್ಪ ಕೊಡಿ ಹಾಕ್ಕೊಡಿ ಅದು ನಿರ್ಮಾಪಕರುಗಳಿಗೆ ಹೇಳೋದು ಅದೇ ಪದ್ಧತಿನ ಪಾರ್ವತಮ್ಮನವರು ಮುಂದುವರ್ಸ್ಕೊಂಡು ಬಂದರು ಈ ಒಂದು ಕಾಲದಲ್ಲಿ ವರದರಾಜವ್ರಿಗೆ ಏನು ತಮ್ಮ ಇದ್ದರು ಅಲ್ಲಿ ಒಂದು ಒಂದು ಕುಟುಂಬದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಬಂದು ಅವರು ಇಲ್ಲ ನೀವೇನು ನೋಡ್ಕೊಳ್ಳಿ ಅನ್ನೋ ಥರ ಇದಾಯಿತು ಆಮೇಲೆ ಪಾರ್ವತಮ್ಮನವರು ಈ ವಹಿವಾಟುಗಳು ಇವೆಲ್ಲ ಅವರೇ ನೋಡ್ಕೊಳೋಕ್ಕೆ ಪ್ರಾರಂಭ ಮಾಡಿದ್ರು ಆಮೇಲೆ ನಮ್ಮ ಸಂಬಂಧ ಹಾಗೆ ಬೆಳೀತಾ ಹೋಗ್ತೀವಿ ಬಂಗಾರದ ಮನುಷ್ಯ ಮೇಕಿಂಗ್ನಲ್ಲಿ ಏನು ಅಂದರೆ ಅಲ್ಲಿ ನಾನು ಆಗಲೇ ಹೇಳಿದಾಗೆ ನಮ್ಮ ತಂದೆಗೆ ಈ ಅವಾಗ ಹಿಂದಿ ಸಿನಿಮಾ ಇವು ತಮಿಳು ಸಿನಿಮಾಗಳೆಲ್ಲ ಬರ್ತಾಯಿದ್ವಿ ನಮ್ಮ ನೌರಂಗ್ ಸಿನಿಮಾದಲ್ಲಿ ತಮಿಳುಗಳು ಓಡೋದು ಹಿಂದಿನೂ ಆಗ್ತಿದ್ವಿ ಅವಾಗೆಲ್ಲ ಮಾಡ್ತಾಯಿದ್ವಿ ಇವ್ರಿಗೆ ಒಂದು ಬಹಳ ಒಂದು ಆಸೆ ವಿಪರೀತವಾದ ಒಂದು ಆಸೆ ಈ ಮಕ್ಕಳು ಸಣ್ಣ ಮಕ್ಕಳು ಈ ಜಾತ್ರೆಗೆ ಹೋಗ್ಬೇಕು ಪರ್ಷೆಗೆ ಹೋಗ್ಬೇಕು ಅಲ್ಲಿ ಹತ್ತು ತಿನ್ಬೇಕು ಹತ್ತು ತೊಗೋಬೇಕು ಬತ್ತಾಸ್ ತಗೋಬೇಕು ಪಿ ಪಿ ಆ ಥರ ನಮ್ಮ ತಂದೆಗೆ ನಾವು ಕಲರ್ ಸಿನಿಮಾ ಮಾಡಬೇಕು ಹಿಂದಿಯವ್ರಿಗಿಂತಲೂ ಜೋರಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ತೆಲುಗು ಅವ್ರ್ ಮಾಡ್ತಾಯಿದ್ದಾರೆ ಅವ್ರಿಗಿಂತಲೂ ಚೆನ್ನಾಗಿ ಮಾಡಬೇಕು ತಮಿಳ್ನವ್ರು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಅಲ್ಲೆಲ್ಲೋ ಹೋಗಿ ಶೂಟಿಂಗ್ ಮಾಡ್ತಾರೆ ಆ ಲೊಕೇಶನ್ ಇದು ಮಾಡ್ತಾರೆ ಈ ಲೊಕೇಶನ್ ಮಾಡ್ತಾರೆ ಅಂಥೇಳಿ ಇವ್ರಿಗೆ ನಾವು ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು ಆ ಕಾರಣಕ್ಕೆ ಏನು ಮಾಡಿದ್ರು ಸಿದ್ಧಲಿಂಗಯ್ಯನವರು ಆಗ ಬಂಗಾಳ ಮಹಾಶಾ ಟೈಮ್ನಲ್ಲಿ ವೃದಪ್ನವ್ರು ಕೂಡ ಜೊತೆಯಲ್ಲಿದ್ದರು ಇವರೆಲ್ಲ ಸೇರಿಕೊಂಡು ಸುಮಾರು ಇಪ್ಪತ್ತೈದು ಮೂವತ್ತು ದಿವಸ ಲೊಕೇಶನ್ಗಳ್ನ ಹುಡುಕಿದ್ರು ಚಿಕ್ಕಮಂಗ್ಳೂರು ಕಳಸ ಆಲ್ದೂರು ಮಂಗಳೂರು ಈ ಕಡೆ ಎಲ್ಲ ಹುಡುಕಿದ್ರು ಈ ನೀವು ಅದು ನೋಡಿದ್ರೆ ನಗು ನಗು ತಾನಲ್ಲಿ ಆ ಸಾಂಗ್ ಇರ್ಬೋದು ಆಮೇಲೆ ಮೈಸೂರು ಮಲ್ಲಿಗೆ ಒಂದು ಸಾಂಗ್ ಇರ್ಬೋದು ಇವ್ರದ್ದು ನಮ್ಮ ಭಾರತೀಯರದ್ದು ಒಂದು ಸಾಂಗ್ ಇದೆ ಬಾಳ ಬಂಗಾರ ಹಣೆಯ ಸಿಂಗಾರ ಆ ಸಾಂಗ್ ಇವೆಲ್ಲ ಲೊಕೇಶನ್ಗಳು ಕಲರ್ಫುಲ್ಲಾಗಿ ಭಾಳ ಚೆನ್ನಾಗಿರೋದು ಹನಿ ಗೂಡಿದ್ರೆ ಹಳ್ಳ ಅಂತೇಳಿ ಒಂದು ಸಾಂಗ್ ಬರುತ್ತೆ ಅದರಲ್ಲಿ ವಿಲೇಜ್ ಇದರಲ್ಲಿ ಆ ಕಣ ರಾಶಿ ಆಕಿಯಾ ಇದೆಲ್ಲ ಧಾನ್ಯಗಳು ಇವೆಲ್ಲ ಒಂಥರ ಮಕ್ಕಳ ಥರ ನಮ್ಮ ತಂದೆ ಈಗ ನೆನೆಸ್ಕೊಂಡ್ರೆ ಅವರು ಎಷ್ಟು ಆಸೆ ಅಂದರೆ ಅವ್ರಿಗೆ ಅವರೇ ಖುದ್ದಾಗಿ ಹೋಗಿ ಬೇಕಾದಂಥ ಆರ್ಟ್ ಡೈರೆಕ್ಟ್ರನ್ನ ಕರ್ಕೊಂಡು ಬರೀ ಆರ್ಟ್ ಡೈರೆಕ್ಟ್ರನ್ನಲ್ಲ ಡ್ಯಾನ್ಸ್ ಮಾಸ್ಟ್ರು ಬೇಕು ಕ್ಯಾಮ್ರಾಮನ್ನೂ ಬೇಕು ಕಲರ್ ಸಿನಿಮಾ ಅಲ್ವಾ ನಮಗೆ ಗೊತ್ತಾಗಲ್ಲ ನೀವು ಬನ್ನಿ ಕ್ಯಾಮ್ರಾಮನ್ ಯಾವ ಕಲರ್ ಕಾಂಬಿನೇಷನ್ಗಳು ತೊಗೋಬೇಕು ಯಾವ ಥರ ಸೀರೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಯಾವ ಥರ ಜ್ಯೂಯಲ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂಥವ್ರನ್ನೆಲ್ಲ ಕರ್ಕೊಂಡು ಹೋಗಿ ಚಿಕ್ಕಪೇಟೆ ಬಳೆಪೇಟೆ ಯಾವಾಗೆಲ್ಲ ಅಲ್ಲೇ ತಾನೆ ಎಲ್ಲ ಹೆಚ್ಚಿಗೆ ಸ್ಯಾರಿ ಅಂಗಡಿಗಳು ಅವೆಲ್ಲ ಇರ್ತಾಯಿದ್ರು ಹೋಗಿ ಆರೇಳು ಜನ ಪರ್ಚೇಸಿಂಗ್ ಹೋಗೋದು ಏನು ಗೆಜ್ಜೆ ಈ ಕೈ ಬಳೆಗಳು ಇವು ಆ ಸೀರೆಗಳು ಜನಪದ ಸಂಬಂಧಪಟ್ಟಿದ್ದು ಆ ಕೋಲಾಟದ್ದು ಕೋಲ್ಗಳು ಇವೆಲ್ಲ ಅಷ್ಟು ಒಂದು ಉತ್ಸಾಹ ಅವ್ರಿಗೆ ಜೊತೆಗೆ ಕರ್ಕೊಂಡು ಹೋದ್ರು ಅವ್ರನ್ನೆಲ್ಲ ಸುಮ್ಮನೆ ಇದು ಮಾಡ್ತಿಲ್ಲ ಒಳ್ಳೆ ಊಟ ಕೊಡಿಸೋರು ಅವ್ರಿಗೆ ಬಹಳ ಅದ್ಭುತವಾದ ಇದು ಊಟದ್ದು ಟೇಸ್ಟ್ ನಮ್ಮ ತಂದೆಗೆ ಕರ್ಕೊಂಡೋಗಿ ಇದು ಊಟ ಕೊಡಿಸೋರು ಇವರು ಮಡ್ರಾಸ್ಗೆ ಒಂದು ಇಪ್ಪತ್ತೈದು ಮೂವತ್ತು ಪ್ಯಾಕೆಟ್ ತೊಗೊಂಡೋಗರು ಎಲ್ಲರಿಗೂ ಒಂದೊಂದು ಪ್ಯಾಕೆಟು ಇಲ್ಲಿಂದ ಗೌಡ್ರು ಬಂದರು ಅಂದರೆ ಅವ್ರಿಗೆ ಅವ್ರಿಗೊಂದು ಖುಷಿ ಏನೋ ಒಂದು ತಂದು ಕೊಡ್ತಾರೆ ಅವರು ಬೇಡ ಅಂದರೂ ಬಿಡೋದಿಲ್ಲ ಇಲ್ಲ ನೀವು ತೊಗೊಳ್ಳಿ ಟೇಸ್ಟ್ ಮಾಡಿ ನೀವು ತಿನ್ನಿ ಅಂತೇಳಿ ಗುಂಡಪ್ಪ ಹೋಟ್ಲು ವೆಂಕಟೇಶ್ವರ ಸ್ವೀಟ್ ಮಿಟ್ ಸ್ಟಾಲು ಆ ಕಾಲಕ್ಕೆ ಭಾಳ ಫೇಮಸ್ ಅವೆಲ್ಲ ಅಲ್ಲಿ ದಮ್ ರೊಟ್ಟು ಅಲ್ಲಿಂದ ಮಿಕ್ಸ್ಚರು ಇಲ್ಲಿನ ಮೈಸೂರು ಪಾಕು ಇದೊಂದು ಮಿಕ್ಸರು ಅವರೇ ಬೆಳೆ ಅಂತ ಮಾಡೋರು ಅವರು ಅವರೇ ಬೆಳೆ ಇವೆಲ್ಲ ರಾಜ್ಕುಮಾರ್ ಅವ್ರಿಗೂ ಅಷ್ಟೆ ಭಾಳ ಇಷ್ಟ ಆಮೇಲೆ ಈ ಥರ ಎಲ್ಲರಿಗೂ ಕೊಡೋದು ಇದ್ದಿದ್ದು ಇಷ್ಟ ಅವರು ನಾನು ಹೋಗಿ ನಾನೊಬ್ಬನಿಗೆಲ್ಲ ಇವರೆಲ್ಲರಿಗೂ ಕೊಡ್ತಾರೆ ಇವರು ಎಲ್ಲರೂ ಒಂದು ಸಮಾನವಾಗಿ ನೋಡ್ಕೋತಾರೆ ಅದಕ್ಕೆ ಅವ್ರೇನು ಮಾಡೋರು ಕೆ ಸಿ ಅಂದರೆ ಅನ್ನದಾತ ಅನ್ನದಾತರು ಅಂಥೇಳಿ ಓಪನ್ ಸಭೆಗಳಲ್ಲಿ ಹೇಳೋರು ನಾನು ಪ್ರತಿ ಸಲ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ಹೃದಯಪೂರ್ವಕವಾಗಿ ಮನಃಪೂರ್ವಕವಾಗಿ ಅನ್ನದಾತ ಅಂತ ಹೇಳಿದರೆ ಅದು ರಾಜ್ಕುಮಾರ್ ಆಮೇಲೆ ಮಿಕ್ಕಿದವರೆಲ್ಲ ಹೇಳಿದರು ಮೊದಲು ಅವರೇ ಹೇಳಿದರು ಯಾಕೆ ಅವರು ಹೇಳೋದಕ್ಕೂ ಒಂದು ಕಾರಣ ಇದೆ ಅದಕ್ಕೂ ಲಾಜಿಕ್ ಇದೆ ಸಾಮಾನ್ಯವಾಗಿ ನಾಟಕ ಕಂಪ್ನಿಗಳಲ್ಲಿ ಮಾಲೀಕರನ್ನ ಅನ್ನದಾತ ಅಂತಲೇ ಕರೆಯೋದವ್ರು ಆಗಿನ ಕಾಲದಲ್ಲಿ ಗುಬ್ಬಿ ಕಂಪ್ನಿ ಇರ್ಬೋದು ಸುಬ್ಬಾಯ್ ನಾಯ್ಡು ಅವ್ರ ಕಂಪ್ನಿ ಇರ್ಬೋದು ಯಾವುದೇ ಪೀರ್ ಸಾಹೇಬ್ರದ್ದು ಇರ್ಬೋದು ವರದಾಚಾರ್ಯರು ಅವರೆಲ್ಲ ಮಾಲೀಕರು ಅನ್ನ ಕೊಟ್ಟಿದ್ದ ದಣಿ ಅನ್ನದಾತ ಆ ಸೇಮ್ ಆ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಬಂದರು ಇವರು ಅನ್ನದಾತರು ಅನ್ನೋರು ಅದಕ್ಕೆ ಇನ್ನೂ ಒಂದು ಕಾರಣ ಏನು ಅಂದರೆ ನಮ್ಮ ಶೂಟಿಂಗ್ನಲ್ಲಿ ನಾವು ಹೋಟ್ಲಲ್ಲಿ ಅಡುಗೆ ಮಾಡಿ ಹೋಟ್ಲಲ್ಲಿ ತಂದುಬಿಡೋರು ಹುಡುಗರು ಆ ಪದ್ಧತಿಯನ್ನು ನಮ್ಮ ತಂದೆಯವರು ಬದಲಾಯಿಸೋದು ಅಡುಗೆಯವ್ರನ್ನ ಕರ್ಕೊಂಬಂದು ಅಡುಗೆ ಸಾಮಾನು ಒಳ್ಳೆ ಬೆಸ್ಟ್ ಸಾಮಾನೆಲ್ಲ ತಗೊಂಬಂದು ಅಡುಗೆ ಮಾಡಿಸಿಸಿ ಅದು ರುಚಿನೇ ಬೇರೆ ಇರೋದು ಹೋಟೆಲ್ ರುಚಿ ನೀವು ಒಂದು ದಿನ ತಿನ್ಬೋದು ಎರಡು ದಿನ ತಿನ್ಬೋದು ಮೂರು ದಿನ ದಿನ ಅದೇ ತಿನ್ನು ಅಂದರೆ ಅದು ಮೈಗೆ ಒಗ್ಗಲ್ಲ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದು ಇದಲ್ಲದೆ ಏನು ಮಾಡಿದ್ರು ವಾರದಲ್ಲಿ ಎರಡು ದಿವಸ ಮೂರು ದಿವಸ ಅಂತ ನಾನ್ ವೆಜ್ ಇಂಟ್ರೊಡ್ಯೂಸ್ ಮಾಡಿದ್ರು ರಾಜ್ಕುಮಾರ್ ಅವ್ರಿಗೆ ನಾನ್ ವೆಜ್ ಭಾಳ ಪ್ರಿಯರೋರು ನಾನ್ ವೆಜ್ ಬೇರೆ ಇಂಟ್ರೊಡ್ಯೂಸ್ ಮಾಡಿದ್ರು ಅದನ್ನು ಭಾಳ ಇವೆಲ್ಲ ಒಂದು ಹೆಮ್ಮೆ ಆವತ್ತಿನ ಕಾಲಕ್ಕೆ ಓ ಗೌಡ್ರು ಅಡುಗೆ ಮಾಡಿಸ್ತಾ ಇದ್ದಾರೆ ಗೌಡ್ರು ನಾನ್ ವೆಜ್ ಮಾಡಿಸ್ತಿದ್ದಾರೆ ಅಂತ ಅದು ಕಂಟಿನ್ಯೂ ಆಯಿತು ಬೇರೆ ಬೇರೆ ಪ್ರೊಡಕ್ಷನ್ನವರು ಕೂಡ ಅದೇ ಥರ ಮಾಡಿಸೋದು ಮಟ್ಟೋದು ಮುಂದುವರಿತು ಇದಾದಮೇಲೆ ನಾವು ನಮಗೇಂಥ ಡೇಟ್ ಸಿಗಲೇ ಇಲ್ಲ ಕಾರಣಾಂತರದಿಂದ ಬಂಗಾರದ ಭಾಷೆ ಸೂಪರ್ ಹಿಟ್ ಆಯಿತು ತಿರ್ಗಾ ಡೇಟ್ ಕೇಳಿದ್ರೆ ತಿರ್ಗಾ ಡೇಟ್ ಇಲ್ಲ ಅಷ್ಟರಲ್ಲಿಂದ ಯಾವುದೋ ಒಂದು ಬೇರೆ ಯಾರಿಗೋ ಡೇ ಡೇಟ್ ಕೊಟ್ಟಿರ್ತಾರೆ ಇಷ್ಟರಲ್ಲಿ ಏನು ಮಾಡಿದ್ರು ಕೆ ಸಿ ಎನ್ ಗೌಡರು ತನ್ನ ವ್ಯಾಪಾರದ ಚಾಣಕ್ಷತನವನ್ನು ಇಲ್ಲಿ ಮೆರೆದರು ಏನು ಡೇಟು ನಮಗಿಲ್ಲ ಆಯಿತು ಬೇರೆ ಯಾರಿಗಿದೆ ಅವ್ರಿಗಿದೆ ಜಯಣ್ಣ ಅಣ್ಣ ಅವ್ರಿಗಿದೆ ಇನ್ಯಾರಿಗು ಇವ್ರಿಗಿದೆ ಜಯಣ್ಣ ಅಂದರೆ ಆಗಿನ ಕಾಲದ ಕಾಲದೊಬ್ರು ಜಯಣ್ಣ ಅಂತಿದ್ರು ಈ ಜಯಶ್ರೀ ಟಾಕೀಸ್ ಅಂತಿತ್ತು ಚಾಮರಾಜಪೇಟೆಯಲ್ಲಿ ಅದು ಭಾಳ ಫೇಮಸ್ ಟಾಕೀಸ್ ಅವಾಗ ಅದರ ಒಬ್ಬರು ಮಾಲೀಕರು ಇದ್ರು ಅವರು ದಿನ ಅವರು ಬಬ್ರುಹನ ಮಾಡಬೇಕು ಅಂತ ಡೇಟ್ ಇತ್ತು ಅದೇನಾಗೋಯಿತು ಕಾರಣಾಂತರದಿಂದ ಬಬ್ರುಹಾನ ನಿಂತೋಯ್ತು ನಿಂತೋದಕ್ಕೆ ಕಾರಣ ಏನು ಅಂದರೆ ತೆಲುಗುನಲ್ಲಿ ಪಿಚ್ಚರು ಸೂಪರ್ ಫ್ಲಾಪ್ ಆಗೋಯ್ತು ಎನ್ ಟಿ ರಾಮರಾವ್ ಅವರು ಮಾಡಿ ಸೂಪರ್ ಫ್ಲಾಪ್ ಆಗೋಯ್ತು ಆ ಚಿತ್ರ ಬಂದಿತ್ತು ಬಂದಿತ್ತು ಬಂದಿದ್ದು ಬೊಬ್ರೋಹನ ಅಂತಲೇ ಬಂದಿತ್ತು ಆವಾಗ ರಾಜ್ಕುಮಾರ್ ಅವ್ರಿಗೆ ಕಿವಿಗೆ ಬಿದ್ದು ಅವರು ಇದನ್ನು ನೋಡಿ ರಿವೈಸ್ ಮಾಡಿ ಒಂದು ಫ್ಲಾಪ್ ಸಬ್ಜೆಕ್ಟ್ ತೊಗೊಂಡು ನಾವು ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಒಂದು ಪ್ರಶ್ನೆ ಎತ್ತಿದ್ರು ಪ್ರಶ್ನೆ ಎತ್ತಿದ್ರು ಅಷ್ಟರಲ್ಲಿ ನಾವು ಫೈನಾನ್ಸ್ ಕಮ್ ಅವಾಗೆಲ್ಲ ನಾ ಕೆ ಸಿ ಎನ್ ಮೂಸ್ ಫೈನಾನ್ಸ್ ಕಮ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾ ಇದ್ವಿ ಫೈನಾನ್ಸು ನಾವೇ ಕೊಡ್ತಾಯಿದ್ವಿ ವಿತರಣೆ ಹಂಚಿಕೆಯೂ ನಾವೇ ಮಾಡ್ತೀವಿ ಈಗ ನಮಗೆ ಮೊದಲು ಏನಾಗೋದು ಅಂದರೆ ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಬ್ಬ ಕಲಾವಿದರ ಹತ್ರ ಹೋಗ್ಬೇಕು ಅವನ ಹತ್ರ ಎಲ್ಲ ಮಾತಾಡ್ಕೊಂಡು ನೆಕ್ಸ್ಟ್ ಅವ್ನು ಬರ್ತಾ ಇದ್ದಿದ್ದೆ ಡಿಸ್ಟ್ರಿಬ್ಯೂಟ್ರ್ ಹತ್ರ ಡಿಸ್ಟ್ರಿಬ್ಯೂಟ್ರಿಗೆ ಬಂದು ಡಿಸ್ಟ್ರಿಬ್ಯೂಟ್ರ್ಗೆ ಕಥೆ ಹೇಳ್ಸೋನು ಡಿಸ್ಟ್ರಿಬ್ಯೂಟ್ರ್ ಜೊತೆ ಡಿಸ್ಕಸ್ ಮಾಡೋನು ಏನೇನು ಯಾವ್ಯಾವ ಆರ್ಟಿಸ್ಟು ಯಾವ್ಯಾವ ಟೆಕ್ನಿಷಿಯನ್ ಎಲ್ಲ ಅವ್ರೇನು ಮಾಡೋರು ಈತ ಬರೀ ಅಡ್ವಾನ್ಸ್ ಕೊಟ್ಟು ಬರ್ತಿದ್ದ ಯಾರು ನಿರ್ಮಾಪಕ ಅಡ್ವಾನ್ಸ್ಗಳು ಕಲಾವಿದರಿಗೆ ನಿರ್ದೇಶಕರಿಗೆ ಎಲ್ಲ ಕೊಟ್ಟ ಮೇಲೆ ನೆಕ್ಸ್ಟು ಫೈನಾನ್ಸ್ ಫಂಡ್ ಫಂಡಿಂಗ್ ಶುರುವಾಗೋದೇ ಡಿಸ್ಟ್ರಿಬ್ಯೂಟರಿಂದ ಆಮೇಲೆ ಒಬ್ಬ ನಿರ್ಮಾಪಕ ನನ್ನ ಆಫೀಸಿಗೆ ಬಂದುಬಿಟ್ರೆ ಆ ಪಿಕ್ಚರ್ ಫೇಲ್ ಆದರೆ ನೆಕ್ಸ್ಟ್ ಅವ್ನು ಸಿನಿಮಾ ಮಾಡೋದು ನನ್ನ ಆಫೀಸ್ಗೆ ಕೊಡಬೇಕು ಅದೊಂದು ಅಘೋಷಿತವಾದಂಥ ಒಂದು ಕರಾರು ಯಾಕೆಂದರೆ ನನಗೆ ಬಾಕಿ ಇರ್ತಾನಲ್ಲ ಬೇರೆ ಆಫೀಸ್ಗೆ ಹೋಗಂಗಿಲ್ಲ ಅವನು ಬೇರೆ ಆಫೀಸ್ಗೆ ಹೋದ್ರೂ ಅವ್ರು ಕೊಡಲ್ಲ ಅಲ್ಲಿ ಕೆ ಸಿ ಎನ್ಗೆ ಬಾಕಿ ಇಟ್ಟು ನಾಳೆ ನಮಗೇನು ಮಾಡ್ತಾನಪ್ಪ ಅನ್ನೋರು ಇದಲ್ಲದೆ ಈಶ್ವರಿ ಸಂಸ್ಥೆ ನಮ್ಮ ಸಂಸ್ಥೆ ಪಕ್ಕಪಕ್ಕದಲ್ಲಿತ್ತು ವೀರಸ್ವಾಮಿ ಅವರು ಅವ್ರಿಗೂ ನಮಗೂ ಅಂಡರ್ಸ್ಟ್ಯಾಂಡಿಂಗು ನಮ್ಮ ಪ್ರೊಡ್ಯೂಸರ್ ಅವ್ರ ಹತ್ರ ಹೋಗ್ಬೇಕಾದ್ರೆ ನಾವು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಬೇಕು ಎಸ್ ವೀರ ಸ್ವಾಮೀಜಿ ನೀವು ಇವ್ರು ಮಾಡಿ ಅಂತ ಅವ್ರ ಪ್ರೊಡ್ಯೂಸರ್ ನಮ್ಮ ಹತ್ರ ಬರಬೇಕಾದ್ರೆ ಅವರು ನಮಗೆ ಹೇಳಬೇಕು ಬಂದು ನೋಡಪ್ಪ ಇದು ಈ ಪಿಚ್ಚರ್ ನೀನು ಮಾಡೋ ನಂದೇನು ಅಬ್ಜೆಕ್ಷನ್ ಇಲ್ಲ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಥರ ಹಾಗೆಲ್ಲ ನಡೀತಾ ಇತ್ತು ಆಗ ಹಾಗಾಗ್ಬಿಟ್ಟು ಏನಾಗೋಯಿತು ಈ ಬಬ್ಬುರುವನ ಆಲ್ಮೋಸ್ಟ್ ತಗೊಂಡಂಗೆ ಹೌದು ಹೌದು ಕಂಠ ಸ್ಟುಡಿಯೋಲ್ಲಿ ಸೆಟ್ ಹಾಕಿದ್ರು ರಾಜ್ಕುಮಾರ್ ಅವರು ಸರೋಜ ದೇವಿಯವರು ಒಂದು ಸಾಂಗು ಒಂದು ಶಿವಾಲಯದಿದು ಎಲ್ಲ ಶೂಟಿಂಗ್ ಎಲ್ಲ ಆಯಿತು ಆದಮೇಲೆ ರಾಜ್ಕುಮಾರ್ ಅವ್ರಿಗೆ ಒಂದು ಒಂದು ಅನುಮಾನ ಬಂತು ಇಲ್ಲ ಇದು ಯಾಕೋ ಸಬ್ಜೆಕ್ಟು ಬಿಗಿ ಇಲ್ಲ ಶೂಟಿಂಗ್ ಅದೇ ಒಂದು ಹತ್ತು ಹನ್ನೆರಡು ದಿವಸ ಶೂಟಿಂಗ್ ಆದಮೇಲೆ ಡ್ರಾಪ್ ಮಾಡೋಣ ಅಂತ ಬಂದರು ಭಾಳ 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 ಚರ್ಚೆಗಳು ನಡೀತು 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 ಡೈರೆಕ್ಟ್ರ್ ಬಂದು ಹುಣಸೂರು ಕೃಷ್ಣಮೂರ್ತಿಯವರು ಸಾಹಿತ್ಯ ಬಂದು ಹುಣಸೂರು ಕೃಷ್ಣಮೂರ್ತಿಯವರು ಈಗ ಯಾವಾಗ ಈ ಬಬ್ರುಹಾನ ಡ್ರಾಪ್ ಮಾಡಬೇಕು ಅಂದ್ರೆ ನಾನು ಉದಯ್ ಶಂಕರ್ ಇವರೆಲ್ಲ ನಾವು ನಾವೆಲ್ಲ ಒಟ್ಟಿಗೆ ಭಾಳ ಒಂದು ಕುಟುಂಬದ ಥರ ಇದ್ವಿ ನಮ್ಮ ತಂದೆಯವರು ಉದಯ್ ಶಂಕರ್ ಅವ್ರಿಗೆ ಹೇಳಿದ್ರು ಈ ಥರ ರಾಜ್ಕುಮಾರ್ ಹೇಳ್ತಾ ಇದ್ದಾರೆ ಏನು ಮಾಡೋದು ಉದಯ್ ಶಂಕರು ಎರಡು ಮೂರು ದಿವಸ ತೊಗೊಂಡೆಲ್ಲ ಮಾಡಿ ಅವರೊಂದು ರಿಸರ್ಚ್ ಮಾಡಿ ನಮ್ಮ ತಂದೆ ಜೊತೆ ತೆಲುಗು ಪ್ರಿಂಟ್ ತರಿಸ್ಕೊಂಡು ನೋಡಿ ಮಾಡಿ ಎಲ್ಲ ಇದು ಉಣ್ಸಿದ್ರವ್ರಿಗೆ ಗೊತ್ತಿಲ್ಲ ಇದು ಕಡೆ ನಡೀತಾ ಇದೆ ಬೇರೆ ಕಡೆ ಅದು ಇವತ್ತು ಯಾರೂ ಜೀವಂತವಾಗಿಲ್ಲದೇ ಇರೋದ್ರಿಂದ ಇದನ್ನು ಓಪನ್ ಆಗಿ ಇದ್ದೀನಿ ನಾನು ನೋಡಿದಾಗ ಅಲ್ಲಿ ಒಂದು ಇವರಿಗೆ ಫ್ಲಾ ಸಿಕ್ತು ಏನು ಅಂದರೆ ತೆಲುಗುನಲ್ಲಿ ಎನ್ ಟಿ ರಾಮರಾವ್ ಅರ್ಜುನ ಬೊಬ್ರೋನ ಬಂದು ಚಲಮ್ ಅಂತೇಳಿ ಒಬ್ಬರು ಅವತ್ತಿಗೆ ಕಾಮಿಡಿ ಆರ್ಟಿಸ್ಟು ಆತ ಬಬ್ರುವಾನ ಅರ್ಥ ಮಾಡಿಕೊಳ್ಳಿ ಎನ್ ಟಿ ರಾಮ್ರಾವ್ ಒಬ್ಬ ನಮ್ಮ ರಾಜ್ಕುಮಾರ್ ಅವರು ಹೇಗೆ ಕರ್ನಾಟಕದಲ್ಲಿ ಆಗ ಆತ ಅಲ್ಲಿ ಒಬ್ಬ ನಟ ಸಾರ್ವಭೌಮ ಆಂಧ್ರದಲ್ಲಿ ಅವರ ಇದರಲ್ಲಿ ಅವ್ರನ್ನ ಎದುರಿಸೋವಂಥವನು ಚಲಂ ಚಲಮ್ ಅಂತ ಒಬ್ಬ ಕಾಮಿಡಿ ಆರ್ಟಿಸ್ಟು ಆತ ಹೀರೋ ಕತೆ ಪೌರಾಣಿಕ ಜಗಜ್ಜಾಹೀರ ಎಲ್ಲರಿಗೂ ಗೊತ್ತಿದೆ ಆಗಲೇ ನಾನೊಂದು ಮಾತಾಡಿದೆ ಹೇಗೆ ರಾಜ್ಕುಮಾರ್ ಅವ್ರಿಗೆ ಒಂದು ರೋಲ್ ಮಾಡೆಲ್ ಕ್ಯಾರೆಕ್ಟರ್ ಕೊಡಬೇಕು ಪುರುಷೋತ್ತಮನಾಗಿರಬೇಕು ಹಾಗೆ ಹೀಗೆ ಅಂತ ಅದನ್ನು ಇಲ್ಲಿ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಆದ್ದರಿಂದ ಅದು ಫ್ಲಾಪ್ ಆಯಿತು ಅದು ಡಿಸ್ಕಸ್ ಮಾಡಿಬಿಟ್ಟು ಏನು ಮಾಡಿದ್ರು ಉದಯಶಂಕರ್ ಅವರು ರಾಜ್ಕುಮಾರ್ ಸಾರ್ಗೆ ಹೇಳಿದರು ಅಲ್ಲಿ ಈ ಥರ ಆಗಿದೆ ಆ ಒಂದು ವ್ಯತ್ಯಾಸದಿಂದ ಇದು ಫೇಲ್ ಆಗಿದೆ ನಂಬರ್ ಒನ್ ಆಮೇಲೆ ಒಂದು ಘರ್ಷಣೆ ಬೇಕು ಒಂದು ಕತೆ ಅಂದಮೇಲೆ ಸೆಕೆಂಡ್ ಹಾಫ್ನಲ್ಲಿ ಕ್ಲೈಮ್ಯಾಕ್ಸ್ ಹೋಗ್ತಾ 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 ಒಂದು ತಿರುವುಗಳು ಬೇಕು ಆ ತಿರುವುಗಳಲ್ಲಿ ರೋಮಾಂಚಕತನ ಒಂದು ಟ್ವಿಸ್ಟ್ಗಳು ಅದೇ ಇವೆಲ್ಲ ಇರಬೇಕು ಡ್ರಾಮಾ ಇರಬೇಕು ಮೆಲೋ ಡ್ರಾಮಾ ಇರಬೇಕು ಇವೆಲ್ಲ ಇರಬೇಕಲ್ಲ ಅದು ಅಲ್ಲಿ ಕಾಣಿಸ್ತಾ ಇಲ್ಲ ಒಂದು ಕೆಲಸ ಮಾಡೋಣ ಹೊಸ್ದಾಗಿ ಪ್ಲೇ ಮಾಡೋಣ ಅಂಥೇಳಿ ಹೇಳಿದ್ರು ಇತ್ತು ಕಡೆ ಏನಾಗಿದೆ ರಾಜ್ಕುಮಾರ್ ಅವರು ನನ್ನನ್ನು ಕರೆದು ಆವಾಗ ಸ್ವಲ್ಪ ನಾನು ಇದ್ದೆ ಮೈಸೂರಿನಲ್ಲಿ ಸುಜಾತ ಹೋಟೆಲ್ನಲ್ಲಿದ್ದರು ಯಾವುದೋ ಶೂಟಿಂಗ್ ಹೋಗಿದ್ರು ಕರೆದು ಒಂದು ದಿವಸ ಸಾಯಂಕಾಲ ಹೇಳಿದರು ನೋಡಿ ಚಂದ್ರು ನಿಮ್ಮ ತಂದೆಗೆ ಹೇಳಿ ನೀವೇನು ಬೇಜಾರು ಪಡ್ಕೋಬೇಡಿ ಇದು ಸಬ್ಜೆಕ್ಟು ಡ್ರಾಪ್ ಮಾಡಬೇಡೋಣ ಅದು ತೃಪ್ತಿ ತಂದಿಲ್ಲ ಮಾಡಿದ್ರೆ ನಿಮಗೆ ನಷ್ಟ ಆಗುತ್ತೆ ನಾನು ಪಾರ್ವತಿಗೆ ಹೇಳ್ತೀನಿ ಅಂದರೆ ಪಾರ್ವತಮ್ಮನವ್ರಿಗೆ ಹೇಳ್ತೀನಿ ನಿಮಗೆ ಎರಡು ಡೇಟ್ ಅಂದರೆ ಎರಡು ಸಿನಿಮಾ ಮಾಡೋದಕ್ಕೆ ನಿಮಗೆ ಡೇಟ್ ಕೊಡೋ ಕೇಳ್ತೀನಿ ಇದನ್ನು ಬಿಟ್ಬಿಡಿ ನೀವು ಯಾಕೆಂದ್ರೆ ನಾವು ಫೈನಾನ್ಸ್ ಮಾಡಿದ್ವಿ ಅವ್ರಿಗೆ ಗೊತ್ತಿದೆ ಪ್ರೊಡ್ಯೂಸರ್ ಹತ್ರ ಮಾತಾಡಲಿಲ್ಲ ಅವರು ನನ್ನ ಹತ್ರ ಮಾತಾಡಿದರು ಇದೆಲ್ಲ ಕನ್ಫ್ಯೂ ಇದೊಂದು ಕಡೆ ನಡೀತಾ ಇದೆ ಇಲ್ಲೇ ನಮ್ಮ ತಂದೆಯವ್ರದ್ದೊಂದು ಕಡೆ ನಡೀತೀವಿ ಎಲ್ಲ ನಡೀತಾ ಇದೆ ಅಷ್ಟರಲ್ಲಿ ಆ ಜಯಣ್ಣ ಅವರು ಸಾರ್ ನನ್ನ ಕೈನಲ್ಲಿ ಇದು ತಡ್ಕೊಳ್ಳೋಕ್ಕಾಗಲ್ಲ ಆಗಲೇ ಒಂದು ವರ್ಷ ಆಗೋಯ್ತು ಆರು ತಿಂಗಳು ಒಂದು ವರ್ಷ ಆಗೋಯ್ತು ನನಗೇನು ಮಾಡಬೇಕು ಗೊತ್ತಿಲ್ಲ ಆಯಿತು ಜಯಣ್ಣ ಅವ್ರ ಒಂದು ಕೆಲಸ ಮಾಡಿ ನಿಮ್ದು ಏನಿದೆ ಏನು ಕೊಡ್ಬೇಕು ಹೇಳಿ ಅಂಥೇಳಿ ಅವ್ರಿಗೆ ಸೆಟ್ಲ್ ಮಾಡಿ ಅವ್ರನ್ನ ಬಿಟ್ಬಿಟ್ವಿ ಫ್ರೀ ಮಾಡಿಬಿಟ್ವಿ ಸೊ ಅವ್ರು ಫ್ರೀ ಮಾಡ್ಕೊಂಬಿಟ್ರು ಸೊ ಇಷ್ಟೊತ್ತಿಗೆ ಶಂಕರ್ ಅವರು ಡಿಸ್ಕಷನ್ ಮಾಡಿ 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 ಭಾರ್ಗವ ಅವರು ಅವಾಗ ಅಸೋಸಿಯೇಟ್ ಡೈರೆಕ್ಟ್ರು ಭಾರ್ಗವ ಅವ್ರ ಸೋದರ ಮಾವನೇ ಹುಣಸೂರು ಕೃಷ್ಣಮೂರ್ತಿಯವರು ಅವ್ರನ್ನೂ ಕಾನ್ಫಿಡೆನ್ಸಿಗೆ ತೊಗೊಂಡು ನಾವೆಲ್ಲ ಎಲ್ಲ ಚರ್ಚೆ ಮಾಡಿದಾಗ ಕೂತ್ಕೊಂಡು ಹೊಸ ಸ್ಕ್ರೀನ್ಪ್ಲೇವನ್ನು ಮಾಡಿ ಆ ಸ್ಕ್ರೀನ್ ಸ್ಕ್ರೀನ್ಪ್ಲೇನ ಹುಣ್ಸೂರವ್ರಿಗೆ ತಲುಪಿಸ್ಬೇಕು ಅವರು ಸೀನಿಯರ್ ರೈಟ್ರು ಉದಯ್ ಶಂಕರ್ಗಿಂತಲೂ ಸೀನಿಯರ್ ರೈಟ್ರು ಭಕ್ತ ಕುಂಬಾರ ಅವರು ಅವರೆಲ್ಲ ಅವ್ರಿಗೆ ಮನಸ್ಸಿಗೆ ನೋವಾಗದಿರೋಗೆ ಅವರು ಒಪ್ಪಿಗೆ ಆಗೋಗೆ ಈ ಬಾರ್ಗವ್ ಅವರೆಲ್ಲ ಸೇರಿಕೊಂಡು ಆ ಸ್ಕ್ರೀನ್ಪ್ಲೇನ ಹುಣ್ಸೂರವ್ರಿಗೆ ಒಪ್ಪಿಸೋರು ಆಮೇಲೆ ಅವರು ಡೈಲಾಗ್ ಬರೆದು ರೀಡಿಂಗ್ ಕೊಟ್ಟರು ರೀಡಿಂಗ್ ಕೊಟ್ಟ ತಕ್ಷಣ ರಾಜ್ಕುಮಾರ್ ಅವರು ಓಕೆ ಮಾಡ್ಬೋದೀಗ ಅಂಥೇಳಿ ಅವರು ಒಪ್ಪಿಕೊಂಡ್ರು ಏಕೆಂದರೆ ಆವಾಗಲೇ ಇವೆಲ್ಲವೂ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅನ್ನೋದು ಆ ತಾಯಿ ಹತ್ರ ಹೋಗಿ ಒಂದು ಕಂದ ಬರಸಿಡಿದು ಬಡಿದಂತೆ ಬಂದೆರಗಿತ್ತು ಅಂತೇಳಿ ಅದೊಂದು ಇದೆ ತಾಯಿನ ಜಾರಣಿ ಅಂತೇಳಿ ಆ ಡೈಲಾಗ್ಗಳು ಇವೆಲ್ಲ ಒಂದು ಬಂದ ಮೇಲೆ ಒಂದು ಫುಲ್ ಕಾನ್ಫಿಡೆನ್ಸ್ ಬಂತು ಅಲ್ಲ ಮೊದಲು ವರ್ಷದಲ್ಲಿ ಅಂದರೆ ತೆಲುಗುನಲ್ಲಿ ಈ ಮಟ್ಟಕ್ಕಿರಲಿಲ್ಲ ಇಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಸ್ಟ್ರಾಂಗ್ ಆಗಿರಲಿಲ್ಲ ಅದನ್ನೆಲ್ಲ ಏನೇನಿದೆ ಅವೆಲ್ಲ ಇದು ಮಾಡಿಕೊಂಡು ಮಾಡಿ ಎಲ್ಲ ಮಾಡಿ ಪಿಕ್ಚರ್ನ ತಯಾರು ಮಾಡಿದ್ರು ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ನಗ್ತಾ ಇದ್ರು ಈತನಿಗೆ ಬುದ್ಧಿ ಇಲ್ಲ ಅವನು ಗೌಡ ಅನ್ನೋದಕ್ಕೆ ಸರಿಯಾಗಿ ಮಾಡ್ತಾ ಇದ್ದಾನೆ ಮೂರು ಲಕ್ಷ ರೂಪಾಯಿ ಕೊಟ್ಟರೆ ಆ ಸಿನಿಮಾ ಓಡೋದೇ ಕಷ್ಟ ಇರೋ ಹತ್ತು ಲಕ್ಷ ಮಾಡ್ತಾ ಇದನ್ನಲ್ರಿ ಎಲ್ರಿ ಸಾಧ್ಯ ಓಡೋದಕ್ಕೆ ಅಂತೇಳಿ ಅದು ಎರಡು ವರ್ಷ ಓಡದ್ ಬಂಗಾರದ ಮನುಷ್ಯ ಅಲ್ಲಿಂದ ಮಾರ್ಕೆಟೇ ಚೇಂಜ್ ಆಯಿತು ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋಕೆ ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣ ಅಂತೆ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು